हलो फ्रेंड्स, वेलकम बैक टू अवर यूट्यूब चैनल। फ्रेंड्स, इवत्तिन वीडियोदल्ली नानु यूटे पान कार्ड यहाँ तर आन्लैन मुखांतर अप्लाई माडोदु अन्नोदन्न वीडियोदल्ली माहिती कोड्ता इदीनि। इदरल्ली आन्लैन अप्लाई माडलु फस्ट नावु मैनुअल फार्म न फिल माडबेकागुत्ते। नंतर प्री फार्म एंटर इरुत्ते, मेन फार्म एंटर इरुत्ते, मत्ते डाक्युमेंट्स अपलोड माडोदु इरुत्ते, आमेले जनरेट बैच माडोदु इरुत्ते। नालक्कु स्टेप इरुत्ते। एल्लक्किंत मोदलु नावु गूगल सर्च बारिनल्लि पान कार्ड फार्म 49A अंत टाइप माडि सर्च माडबेकु। इल्ली नोड़ी मोदलने लिंक इदे नोड़ी, फार्म नंबर 49A NSDL अंत। ई लिंक मेले क्लिक माड़ी फार्म ना डाउनलोड माड़िकोळ्ळि। इदु 8 पेजस् आगिरुत्ते। इदु फस्ट पेज मत्ते सेकेंड पेज बैक एंड बैक प्रिंट माड़िकोळ्ळबेकु। बाकी इल्ली इंस्ट्रक्षन इरुत्ते, याव तर हेसरु इल्ली फिल माड़बेकु, बाकी एल्ल डीटेल्स इल्ली निमगे डीटेल्स इरुत्ते, नोड़िकोंडु नीवु सरियागि फार्म ना फिल माड़िकोळ्ळबेकु। याव तर फिल माड़बेकु, याव तर एनेल्ल एल्ल माहिति वीडियोदल्लि निमगे कोड्ता इदीनि। वीडियो कंप्लीट आगि नोडि। इदु फस्ट टू पेजस् मात्र नीवु प्रिंट माड़िकोळ्ळि, बैक एंड बैक, फ्रंट बैक। इदु ओंदे पेजिनल्लि फ्रंट बैक प्रिंट माड़िकोळ्ळि। नंतर नोडि ಇಲ್ಲಿ ಎರಡು ಫೋಟೋ ಬೇಕಾಗುತ್ತೆ, ಕ್ಯಾಂಡಿಡೇಟ್ ನ ಎರಡು ಫೋಟೋ ಇಲ್ಲಿ ಅಂಟಿಸಬೇಕು। ಇಲ್ಲಿ ಇಲ್ಲಿ ಫಸ್ಟ್ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕ್ರಾಸ್ ಆಗಿ ಸಿಗ್ನೇಚರ್ ಮಾಡಿಸಬೇಕು, ಮತ್ತೆ ಬಾಕ್ಸ್ ಒಳಗೆ ಇಲ್ಲಿ ಸಿಗ್ನೇಚರ್ ಮಾಡಿಸಬೇಕು। ಒಂದು ಪಕ್ಷ ಕ್ಯಾಂಡಿಡೇಟ್ ಸಿಗ್ನೇಚರ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಇಲ್ಲಿ ಥಂಬ್ ಇಂಪ್ರೆಷನ್ ಹಾಕಿಸಬೇಕು, ಕ್ರಾಸ್ ಆಗಿ ಫೋಟೋ ಮೇಲೆ ಒಂದು ಥಂಬ್ ಇಂಪ್ರೆಷನ್, ಮತ್ತೆ ಬಾಕ್ಸ್ ಒಳಗೆ। ನಂತರ ಇಲ್ಲಿ ಕೆಳಗಡೆ ಅಂದ್ರೆ ಬ್ಯಾಕ್ ಸೈಡ್ ಫಾರ್ಮ್ ನ ಬ್ಯಾಕ್ ಸೈಡ್ ಒಂದು ಸಿಗ್ನೇಚರ್ ಅಥವಾ ಥಂಬ್ ಇಂಪ್ರೆಷನ್ ಹಾಕಿಸಬೇಕು। ಸಿಗ್ನೇಚರ್ ಮಾಡಿಸಿದ್ರೆ ಲಾಯರ್ ನೋಟರಿ ಮಾಡಿಸ ಅವಶ್ಯಕತೆ ಇಲ್ಲ, ಬಟ್ ಥಂಬ್ ಇಂಪ್ರೆಷನ್ ಏನಾರ ಕಸ್ಟಮರ್ ಹಾಕಿದ್ರೆ ಲಾಯರ್ ಹತ್ರ ನೋಟರಿ ಮಾಡಿಸಬೇಕಾಗುತ್ತೆ। ಫಾರ್ಮ್ ನ ಫಿಲ್ ಅಪ್ ಮಾಡಿ ಎಲ್ಲ ಕಂಪ್ಲೀಟ್ ಆಗಿ ಫಿಲ್ ಮಾಡಿದ ನಂತರ ಥಂಬ್ ಇಂಪ್ರೆಷನ್ ಏನಾರ ಹಾಕಿದ್ರೆ ಲಾಯರ್ ಬಳಿ ಹೋಗಿ ಫಾರ್ಮ್ ನ ತೆಗೆದುಕೊಂಡು ಲಾಯರ್ ಬಳಿ ಹೋಗಿ ಇಲ್ಲಿ ನೋಟರಿ ಮಾಡಿಸಬೇಕು। ಇಲ್ಲ ಅಂದ್ರೆ ಫಾರ್ಮ್ ಇದು ಪ್ಯಾನ್ ಕಾರ್ಡ್ ಜನರೇಟ್ ಆಗಲ್ಲ, ರಿಜೆಕ್ಟ್ ಆಗುತ್ತೆ। ಅದರಿಂದ ಸಿಗ್ನೇಚರ್ ಮಾಡಲಿಲ್ಲ ಕ್ಯಾಂಡಿಡೇಟ್ ಅಂದ್ರೆ ಥಂಬ್ ಇಂಪ್ರೆಷನ್ ಹಾಕಿದ್ರೆ ಲಾಯರ್ ನೋಟರಿ ಮಾಡಿಸಲೇಬೇಕು, ಫಾರ್ಮ್ ಮೇಲೆ ಲಾಯರ್ ನೋಟರಿ ಮಾಡಿಸಬೇಕು। ನಂತರ ನೋಡಿ ಇಲ್ಲಿ ಫುಲ್ ನೇಮ್ ಅಂತ ಇರುತ್ತೆ, ಇಲ್ಲಿ ಶ್ರೀ ಶ್ರೀಮತಿ ಕುಮಾರಿ ಯಾವ್ದು ಬರುತ್ತೆ ಅದು ಹಾಕಿ, ಮೈನರ್ ಇದ್ರೆ ಇಲ್ಲಿ ಕುಮಾರಿ ಅಂತ ಹಾಕಿ ಫೀಮೇಲಿಗೆ, ಒಂದು ಪಕ್ಷ ಮದುವೆ ಆಗಿದ್ರೆ ಶ್ರೀಮತಿ ಅಂತ ಹಾಕಿ, ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ ಶ್ರೀ ಅಂತಲೇ ಹಾಕಿ। ಇಲ್ಲಿ ಸಿಂಗಲ್ ನೇಮ್ ಇದ್ರೆ ಲಾಸ್ಟ್ ನೇಮಲ್ಲಿ ಬರೀಬೇಕು, ಎರಡು ನೇಮ್ ಇದ್ರೆ ಮೊದಲನೇ ನೇಮ್ ಫಸ್ಟ್ ನೇಮಲ್ಲಿ ಹಾಕಬೇಕು, ಮತ್ತು ಎರಡನೇ ನೇಮ್ ಲಾಸ್ಟ್ ನೇಮಲ್ಲಿ ಹಾಕಬೇಕು। ಕ್ಯಾಂಡಿಡೇಟ್ನ ಮೂರು ನೇಮ್ ಇದ್ರೆ ಅಂದರೆ ಫಸ್ಟ್ ನೇಮ್ ಮೊದಲನೇ ನೇಮ್ ಫಸ್ಟ್ ನೇಮಲ್ಲಿ ಹಾಕಬೇಕು, ಎರಡನೇ ನೇಮು ಮಿಡ್ಲ್ ನೇಮಲ್ಲಿ ಹಾಕಬೇಕು, ಕೊನೆಯ ನೇಮನ್ನು ಲಾಸ್ಟ್ ನೇಮಲ್ಲಿ ಹಾಕಬೇಕು। ಈ ಥರ ನಾವು ಫಾರ್ಮ್ನ ಫಿಲ್ ಮಾಡಬೇಕು। ಮತ್ತು ಇಲ್ಲಿ ನೋಡಿ ಅಬ್ರಿವೇಷನ್ ಆಫ್ ದಿ ಎಬೋವ್ ನೇಮ್ ಆ್ಯಸ್ ಯು ವುಡ್ ಲೈಕ್ ಟು ಬಿ ಪ್ರಿಂಟೆಡ್ ಆನ್ ದಿ ಪ್ಯಾನ್ ಕಾರ್ಡ್। ಪ್ಯಾನ್ ಕಾರ್ಡ್ ಮೇಲೆ ಯಾವ ಥರ ಹೆಸರು ಬರಬೇಕು ಅಂತ ನಾವಿಲ್ಲಿ ಅಬ್ರಿವೇಷನ್ ಕೆಳಗಡೆ ಎರಡನೇ ರೋದಲ್ಲಿ ಬರೀಬೇಕು। ಫಾರ್ ಎಕ್ಸಾಂಪಲ್ಗೆ ಇದು ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ಎರಡನೇ ರೋದಲ್ಲಿ ಫಸ್ಟ್ ನೇಮ್ ಬರೆದು ಸ್ಪೇಸ್ ಬಿಟ್ಟು ಎರಡನೇ ನೇಮ್ ಬರೀಬೇಕು, ಮತ್ತು ಸ್ಪೇಸ್ ಬಿಟ್ಟು ಲಾಸ್ಟ್ ನೇಮ್ ಅಬ್ರಿವೇಷನ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ನಲ್ಲಿ ಬರೀಬೋದು, ಇಲ್ಲ ಅಂದರೆ ಇನಿಷಿಯಲ್ ಬರೋ ಹಾಗೂ ನಾವು ಇಲ್ಲಿ ಪ್ಯಾನ್ ಕಾರ್ಡ್ ಮೇಲೆ ಬರೋ ಹಾಗೆ ಇಲ್ಲಿ ಬರೆಯಬಹುದು। ಇಲ್ಲಿ ಫಸ್ಟ್ ರೋದಲ್ಲಿ ಇನಿಷಿಯಲ್ ಇದ್ದರೆ ಎಕ್ಸ್ಪ್ಯಾಂಡೆಡ್ ಮಾಡಿನೇ ಬರೀಬೇಕು, ಇನಿಷಿಯಲ್ ಬರೀಬಾರ್ದು। ಇನಿಷಿಯಲ್ನ ಕೇಳಿಕೊಂಡು ಏನು ಬರುತ್ತೆ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಬ್ರಿವೇಷನ್ ಏನು ಬರುತ್ತೆ ಅದು ಕೇಳಿ ಇಲ್ಲಿ ಬರೀಬೇಕು। ನಂತರ ಎರಡನೇ ರೋದಲ್ಲಿ ಕರೆಕ್ಟಾಗಿ ಹೆಸರು ಹಾಕಿ ಇನಿಷಿಯಲ್ ಬರೋ ಹಾಗೆ ನಾವು ಪ್ಯಾನ್ ಕಾರ್ಡ್ ಮೇಲೆ ಪ್ರಿಂಟ್ ಹಾಗೆ ಇಲ್ಲಿ ಬರೆಯಬಹುದು। ಫಸ್ಟ್ ನೇಮ್ ಬರೆದು ಸ್ಪೇಸ್ ಬಿಡಬೇಕು, ಮತ್ತು ಎರಡನೇ ನೇಮ್ ಬರೆದು ಮತ್ತೆ ಸ್ಪೇಸ್ ಬಿಡಬೇಕು, ಮತ್ತು ಕೊನೆಯ ಹೆಸರನ್ನು ಇನಿಷಿಯಲ್ ಇದ್ದರೆ ಇನಿಷಿಯಲ್ ಬರೋ ಹಾಗೆ ಬರೀಬೋದು, ಇಲ್ಲ ಅಂದರೆ ಎಕ್ಸ್ಪ್ಯಾಂಡೆಡ್ ಬೇಕಂದರೆ ಅದು ಕೂಡ ನಾವಿಲ್ಲಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ನಲ್ಲಿ ಬರೆಯಬಹುದು। ನೋಡಿ ಈಸಿಯಾಗಿ ಭಾಳ ಸುಲಭವಾಗಿ ಇದು ಫಾರ್ಮ್ನ ಫಿಲ್ ಮಾಡ್ಬೋದು। ಫಸ್ಟ್ ನಾವು ಡೌನ್ಲೋಡ್ ಮಾಡಿಕೊಳ್ಳಬೇಕು, ನಂತರ ಫಾರ್ಮ್ನ ಫಿಲ್ ಮಾಡಿಕೊಂಡು ಇದನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ। ನಂತರ ನೋಡಿ ಇಲ್ಲಿ ಹ್ಯಾವ್ ಯು ಎವರ್ ಬೀನ್ ನೋನ್ ಬೈ ಎನಿ ಅದರ್ ನೇಮ್ ಅಂತ ಇದೆ, ಇಲ್ಲಿ ನೋ ಅಂತ ಟಿಕ್ ಮಾಡಬೇಕು। ನಂತರ ಇಲ್ಲಿ ಕೆಳಗಡೆ ನೋಡಿ ಜೆಂಡರ್ ಮೇಲ್ ಫಿಮೇಲ್ ಯಾವುದಿದೆ ಅದನ್ನು ಟಿಕ್ ಮಾಡಿ, ಆಮೇಲೆ ಡೇಟ್ ಆಫ್ ಬರ್ತ್ ಫುಲ್ ಡೇಟು ಮಂತ್ ಇಯರ್ ಕರೆಕ್ಟಾಗಿ ಇಲ್ಲಿ ಹಾಕಬೇಕು। ಡೀಟೇಲ್ಸ್ ಆಫ್ ಪೇರೆಂಟ್ಸ್ ಇಲ್ಲಿ ಫಾದರ್ ನೇಮ್, ಸಿಂಗಲ್ ನೇಮ್ ಇದ್ದರೆ ಲಾಸ್ಟ್ ನೇಮಲ್ಲಿ ಹಾಕಬೇಕು, ಎರಡು ನೇಮ್ ಇದ್ದರೆ ಫಸ್ಟ್ ನೇಮು ಮೊದಲನೇ ನೇಮ್ ಫಸ್ಟ್ ನೇಮಲ್ಲಿ, ಎರಡನೇ ನೇಮ್ ಲಾಸ್ಟ್ ನೇಮಲ್ಲಿ ಹಾಕಬೇಕು, ಮೂರು ನೇಮ್ ಇದ್ದರೆ ಫಸ್ಟ್ ಮೊದಲನೇ ನೇಮ್ ಫಸ್ಟ್ ನೇಮ್, ಎರಡನೇ ನೇಮನ್ನು ಮಿಡ್ಲ್ ನೇಮಲ್ಲಿ ಬರೀಬೇಕು, ಮತ್ತು ಮೂರನೇ ನೇಮನ್ನು ಲಾಸ್ಟ್ ನೇಮಲ್ಲಿ ಬರೀಬೇಕು। ನಂತರ ಇಲ್ಲಿ ಫಾದರ್ಸ್ ನೇಮ್ ಮೇಲೆ ಟಿಕ್ ಮಾಡಬೇಕು, ಅಡ್ರೆಸ್ ಇಲ್ಲಿ ಸರಿಯಾಗಿ ಫಿಲ್ ಮಾಡಬೇಕು। ಇದು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿರೋ ಅಡ್ರೆಸ್ಸಿಗೆ ಪೋಸ್ಟಿಗೆ ಬರುತ್ತೆ, ಅದರಿಂದ
ಅಡ್ರೆಸ್ ಕರೆಕ್ಟಾಗಿ ಫಿಲ್ ಮಾಡಿ ಇಲ್ಲಿ ಸ್ಟೇಟ್ ಸ್ಟೇಟ್ ಕರ್ನಾಟಕ ಅಂತ ಬರೆದು ಪಿನ್ ಕೋಡ್ ಏನಿದೆ ಅದು ಹಾಕಿ ಕಂಟ್ರಿ ನೇಮ್ ಇಂಡಿಯಾ ಅಂತ ಬರೆಯಬೇಕು ನಂತರ ಇಲ್ಲಿ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ರೆಸಿಡೆನ್ಸ್ ಅಂತ ಇದೆ ಇದರ ಮೇಲೆ ಟಿಕ್ ಮಾಡಬೇಕು ಆಮೇಲೆ ಮೊಬೈಲ್ ನಂಬರ್ ಹಾಕಬೇಕು ಇಲ್ಲಿ ಇಲ್ಲಿ 091 ಅಥವಾ +91 ಅಂತ ಬರೆದು ಮೊಬೈಲ್ ನಂಬರ್ ಇಲ್ಲಿ ಬರೆಯಬೇಕು ಕಂಟ್ರಿ ಕೋಡ್ 091 ಅಂತ ಬರೆಯಬೇಕು ಮೊಬೈಲ್ ನಂಬರ್ ಹಾಕಬೇಕು ಇಮೇಲ್ ಐಡಿ ಕಸ್ಟಮರ್ನ ಇಮೇಲ್ ಐಡಿ ಇದ್ದರೆ ಅವರ ಇಮೇಲ್ ಐಡಿ ಹಾಕಿ ಇಲ್ಲ ಅಂದರೆ ನಿಮ್ಮದೇ ಇಮೇಲ್ ಐಡಿ ಹಾಕಿ ಸಾಫ್ಟ್ ಕಾಪಿ 3-4 ಡೇಸಲ್ಲಿ ಜನ್ರೇಟ್ ಆಗುತ್ತೆ ಮೇಲ್ ಐಡಿಗೆ ಬರುತ್ತೆ ಅಲ್ಲಿಂದ ನಾವು ಪ್ರಿಂಟ್ ಮಾಡಿ ಕಸ್ಟಮರ್ ಕೂಡ ಕೊಡಬಹುದು ನಂತರ ಸ್ಟೇಟಸ್ ಆಫ್ ಅಪ್ಲಿಕ್ಯಾಂಟ್ ಇಲ್ಲಿ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಬೇಕು ಆಮೇಲೆ ನೋಡಿ ಇನ್ ಕೇಸ್ ಆಫ್ ಎ ಪರ್ಸನ್ ಹೂ ಇಸ್ ರಿಕ್ವೈರ್ಡ್ ಟು ಕೋಟ್ ಅಂತ ಇದೆ ನೋಡಿ ಆಧಾರ್ ಅಪ್ಲಿಕೇಶನ್ ನಂಬರ್ ಆಧಾರ್ ನಂಬರ್ ಇಲ್ಲಿ ಬರೆಯಬೇಕು ನೇಮ್ ಆಸ್ ಪರ್ ಆಧಾರ್ ಆಧಾರ್ನಲ್ಲಿರೋ ಹೆಸರು ಇಲ್ಲಿ ಬರೆಯಬೇಕು ಇನ್ಶಿಯಲ್ ಇದ್ದರೆ ಇನ್ಶಿಯಲ್ ಥರನೇ ಬರೆಯಬೇಕು ಯಾವ ಥರ ಇರುತ್ತೆ ಆಧಾರ್ ಕಾರ್ಡಿನಲ್ಲಿ ಅದೇ ಥರ ಬರೆಯಬೇಕು ಇಲ್ಲೇನು ಎಕ್ಸ್ಪ್ಯಾಂಡ್ ಮಾಡೋ ಅವಶ್ಯಕತೆ ಇಲ್ಲ ಹೆಸರು ಇನ್ಶಿಯಲ್ ಇದ್ದರೆ ಇನ್ಶಿಯಲ್ಲೇ ಬರೆಯಿರಿ ಸೋರ್ಸ್ ಆಫ್ ಇನ್ಕಮ್ ಇಲ್ಲಿ ಸ್ಯಾಲ್ರಿ ಇದ್ದರೆ ಸ್ಯಾಲ್ರಿ ಅಂತ ಟಿಕ್ ಮಾಡಬೇಕು ಬಿಸ್ನೆಸ್ ಪ್ರೊಫೆಷನ್ ಏನಾದ್ರು ಇದ್ದರೆ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ರೆಪ್ರೆಸೆಂಟೇಟಿವ್ ಅಸೆಸ್ ಇದು ಮೈನರ್ ಅಪ್ಲಿಕೆಂಟಿಗೆ ಆಗಿರುತ್ತೆ 18 ಇಯರ್ಸ್ ಬಿಲೋ ಯಾರು ಇರ್ತಾರೆ ಅವ್ರು ಪಾನ್ ಕಾರ್ಡ್ ಅಪ್ಲೈ ಮಾಡೋ ಸಮಯದಲ್ಲಿ ಅವರ ಪೇರೆಂಟ್ಸ್ನ ಅಥವಾ ಗಾರ್ಡಿಯನ್ನ ಇಲ್ಲಿ ಡೀಟೇಲ್ಸ್ ಫಿಲ್ ಮಾಡಬೇಕು ಅವರ ಹೆಸರು ಇಲ್ಲಿ ಮತ್ತು ಅವರ ಆಧಾರ್ ಕಾರ್ಡ್ನಲ್ಲಿರುವ ಅಡ್ರೆಸ್ ಫಿಲ್ ಮಾಡಬೇಕು ಮತ್ತು ಫೋಟೋ ಕೂಡ ಇಲ್ಲಿ ಪೇರೆಂಟ್ಸ್ನ ಅಂದರೆ ಪೋಷಕರ ಫೋಟೋ ಹಾಕಬೇಕು ಇಲ್ಲಿ ಮೈನರ್ ಅಪ್ಲಿಕೆಂಟ್ನ ಫೋಟೋ ಹಾಕಬಾರ್ದು ಪೋಷಕರ ಪೇರೆಂಟ್ಸ್ನ ಗಾರ್ಡಿಯನ್ಸ್ನ ಫೋಟೋ ಹಾಕಬೇಕು ಅವರ ಸಿಗ್ನೇಚರ್ ಮಾಡಿಸ್ಬೇಕು ಮೈನರ್ ಅಪ್ಲಿಕೆಂಟ್ನ ಫೋಟೋನೂ ಇಲ್ಲಿ ಹಾಕಬಾರ್ದು ಮತ್ತು ಸಿಗ್ನೇಚರ್ ಕೂಡ ಅವ್ರದ್ದು ಇರಬಾರ್ದು ನಂತರ ಇಲ್ಲಿ ರೆಪ್ರೆಸೆಂಟೇಟಿವ್ ಎಸ್ ಎಸ್ ಸಿ ಅಂದರೆ ಪೋಷಕರ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಬೇಕು ಮೈನರಿಗೆ ಮಾತ್ರ ಇದು ಬಾಕಿ ಇಲ್ಲಿ ಖಾಲಿ ಬಿಡಬೇಕು ನೋಡಿ ಇಲ್ಲಿ IV ಅಂತ ಇದೆ ಇಲ್ಲಿ ಹೆಸರು ಬರೀಬೇಕು ಅಪ್ಲಿಕೆಂಟ್ನ ಹೆಸರು ಇಲ್ಲಿ ಬರೆಯಬೇಕು ಮತ್ತು ಇನ್ ದಿ ಕೆಪಾಸಿಟಿ ಆಫ್ ಮೇಲ್ ಇದ್ದರೆ ಮೇಲ್ ಅಪ್ಲಿಕೆಂಟ್ ಇದ್ದರೆ ಹಿಮ್ಸೆಲ್ಫ್ ಅಂತ ಬರೆಯಬೇಕು ಫೀಮೇಲ್ ಕ್ಯಾಂಡಿಡೇಟ್ ಏನಾರು ಇದ್ದರೆ ಹರ್ ಸೆಲ್ಫ್ ಅಂತ ಬರೆಯಬೇಕು ಫೀಮೇಲಿಗೆ ಹರ್ ಸೆಲ್ಫ್ ಅಂತ ಬರೆಯಬೇಕು ನಂತರ ಪ್ಲೇಸ್ ಏನಿದೆ ಪ್ಲೇಸ್ ಇಲ್ಲಿ ಬರೆಯಬೇಕು ಮತ್ತು ಇಲ್ಲಿ ಡೇಟ್ ಆಫ್ ಸಬ್ಮಿಷನ್ ಯಾವ ಡೇಟಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರೋ ಆ ಡೇಟನ್ನು ಹಾಕಿ ನೋಡಿ ಎಲ್ಲ ಫಿಲ್ಅಪ್ ಆದ ನಂತರ ಇದನ್ನು ನಾವು ಸ್ಕ್ಯಾನ್ ಮಾಡಿಕೊಳ್ಳಬೇಕಾಗುತ್ತೆ ನಂತರ ನಾವು ಇಲ್ಲಿ ಪಾನ್ ಕಾರ್ಡ್ ಅಪ್ಲೈ ಮಾಡಲು PSA UTI PSA ಲಾಗಿನ್ ಮಾಡಿಕೊಳ್ಳಬೇಕು ಲಾಗಿನ್ ಆದ ಬಳಿಕ ಫಾರ್ಮ್ 49A ಸರ್ವಿಸಸ್ ಅಂತ ಇದೆ ನೋಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ 4 ಸ್ಟೆಪ್ಪಲ್ಲಿ ನಾವು ಅಪ್ಲೈ ಮಾಡಬೇಕಾಗುತ್ತೆ ಪ್ರೀ ಫಾರ್ಮ್ ಎಂಟ್ರಿ ಮೇನ್ ಫಾರ್ಮ್ ಎಂಟ್ರಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ನಂತರ ಜನ್ರೇಟ್ ಬ್ಯಾಚ್ ಭಾಳ ಈಸಿಯಾಗಿ ಭಾಳ ಸುಲಭವಾಗಿ ಮಾಡ್ಬೋದು ಇಲ್ಲಿ ಕೇವಲ 5-10 ನಿಮಿಷದಲ್ಲಿ ಒಂದು ಪಾನ್ ಕಾರ್ಡ್ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು ನೋಡಿ ಇಲ್ಲಿ ಪ್ರೀ ಫಾರ್ಮ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಬೋತ್ ಫಿಸಿಕಲ್ ಪ್ಯಾನ್ ಕಾರ್ಡ್ ಆ್ಯಂಡ್ ಇ ಪ್ಯಾನ್ ಮೇಲೆ ಟಿಕ್ ಮಾಡಬೇಕು ನೋಡಿ ಇಲ್ಲಿ ಅಪ್ಲಿಕೆಂಟ್ಸ್ ಟೈಟಲ್ ಶ್ರೀ ಶ್ರೀಮತಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು ನೋಡಿ ಇಲ್ಲಿ ಶ್ರೀಮತಿ ಅಂತ ನಾವು ಸೆಲೆಕ್ಟ್ ಮಾಡಿದರೆ ಜೆಂಡರ್ ಫೀಮೇಲ್ ಆಗಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಸಿಂಗಲ್ ನೇಮ್ ಇದ್ದರೆ ಲಾಸ್ಟ್ ನೇಮಲ್ಲಿ ಹಾಕಿ ಅದೇ ಥರ ಇಲ್ಲಿ ಫಾರ್ಮ್ನ ನೀವು ಯಾವ ಥರ ಫಿಲ್ ಮಾಡಿದರೆ ಅದೇ ಥರ ಇಲ್ಲಿ ಟೈಪ್ ಮಾಡಿಕೊಳ್ಳಿ ಮ್ಯಾನ್ಯುವಲ್ ಫಾರಮ್ನ ಫಿಲ್ ಮಾಡಿದ ನಂತರ ಇಲ್ಲಿ ಆನ್ಲೈನಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ನೇಮ್ ಆನ್ ಕಾರ್ಡ್ ಬಂದಿರುತ್ತೆ ಎಲ್ಲ ಕರೆಕ್ಟಾಗಿ ಯಾವ ಥರ ನೀವು ಮ್ಯಾನ್ಯುವಲ್ ಫಾರ್ಮ್ ಫಿಲ್ ಮಾಡಿದರೆ ಅದೇ ಥರ ಫಿಲ್ ಮಾಡಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಿ ನಂತರ ವೆದರ್ ಮದರ್ ಈಸ್ ಎ ಸಿಂಗಲ್ ಪೇರೆಂಟ್ ಅಂತ ಇದೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಸೆಲೆಕ್ಟ್ ಫಾದರ್ ನೇಮ್ ಅಂತ ಸೆಲೆಕ್ಟ್ ಮಾಡಿ ಫಾದರ್ ನೇಮನ್ನು ಟೈಪ್ ಮಾಡಿ ಸಿಂಗಲ್ ನೇಮ್ ಇದ್ದರೆ ಲಾಸ್ಟ್ ನೇಮಲ್ಲಿ ಹಾಕಿ ಎರಡು ನೇಮ್ ಇದ್ದರೆ ಅದೇ ಥರ ಮೊದಲನೇ ನೇಮ್ ಫಸ್ಟ್ ನೇಮಲ್ಲಿ ಹಾಕಿ ಎರಡನೇ ನೇಮ್ ಲಾಸ್ಟ್ ನೇಮಲ್ಲಿ ಹಾಕಿ ಮೂರು ನೇಮ್ ಇದ್ದರೆ ಅದೇ ಥರ ಫಸ್ಟ್ ನೇಮ್ ಮೊದಲನೇ ನೇಮ್ ಫಸ್ಟ್ ನೇಮಲ್ಲಿ ಹಾಕಿ ಎರಡನೇ ನೇಮ್ ಮಿಡಲ್ ನೇಮಲ್ಲಿ ಹಾಕಿ ಕೊನೆಯ ಹೆಸರನ್ನು ಲಾಸ್ಟ್ ನೇಮಲ್ಲಿ ಹಾಕಿ
ನಂತರ ರೆಸಿಡೆನ್ಸ್ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ರೆಸಿಡೆನ್ಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಆಧಾರ್ ನಂಬರ್ ಹಾಕಿ ಚೆಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಮ್ಮೆ ಆಧಾರ್ ನಂಬರ್ ಕೇಳುತ್ತೆ ಮತ್ತೊಮ್ಮೆ ಇಲ್ಲಿ ಆಧಾರ್ ನಂಬರ್ ಅನ್ನು ಟೈಪ್ ಮಾಡಿ ಮತ್ತೊಮ್ಮೆ ನೀವು ಚೆಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದೆ ಎರಡನೇ ಬಾರಿ ನೀವು ಚೆಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಪಕ್ಷ ಪ್ಯಾನ್ ಕಾರ್ಡ್ ಆಲ್ರೆಡಿ ಅಪ್ಲೈ ಆಗಿದ್ರೆ ಇಲ್ಲಿ ಶೋ ಆಗುತ್ತೆ ಇಲ್ಲ ಅಂದ್ರೆ ನೋ ಆಧಾರ್ ಕಾರ್ಡ್ ಲಿಂಕ್ ವಿತ್ ಪ್ಯಾನ್ ಕಾರ್ಡ್ ಅಂತ ಬಂದಿರುತ್ತೆ ಆಗ ನೀವು ಅಪ್ಲೈ ಮಾಡಬಹುದು ಒಂದು ಪಕ್ಷ ಆಲ್ರೆಡಿ ಪ್ಯಾನ್ ಕಾರ್ಡ್ ಲಿಂಕ್ ವಿತ್ ಆಧಾರ್ ಅಂತ ಬಂದ್ರೆ ಆಲ್ರೆಡಿ ಪ್ಯಾನ್ ಕಾರ್ಡ್ ಅಪ್ಲೈ ಆಗಿರುತ್ತೆ ಮತ್ತೆ ನೀವು ಅಪ್ಲೈ ಮಾಡಿದ್ರೆ ಅದು ಜನರೇಟ್ ಆಗಲ್ಲ ರಿಜೆಕ್ಟ್ ಆಗಿರುತ್ತೆ ಆದ್ದರಿಂದ ನೀವು ಆಧಾರ್ ನಂಬರ್ ಹಾಕಿ ಎರಡು ಸತಿ ನೀವು ಚೆಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದನೇ ನೀವು ಚೆಕ್ ಮಾಡಿ ನೋಡಬಹುದು ಆಲ್ರೆಡಿ ಪ್ಯಾನ್ ಕಾರ್ಡ್ ಅಪ್ಲೈ ಆಗಿದೆ ಇಲ್ಲ ಅಂತ ಪ್ರೂಫ್ ಆಫ್ ಅಡ್ರೆಸ್ ಮತ್ತೊಮ್ಮೆ ಆಧಾರ್ ಅಂತ ಸೆಲೆಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಇಮೇಲ್ ಐಡಿ ಇಲ್ಲಿ ಟೈಪ್ ಮಾಡಿ ಕಾರ್ಡ್ ಡಿಸ್ಪ್ಯಾಚ್ ಅಡ್ರೆಸ್ ಕಮ್ಯುನಿಕೇಶನ್ ಅಡ್ರೆಸ್ ಅಂತ ಟಿಕ್ ಮಾಡಿ ಸ್ನೇಹಿತರೆ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಕ್ನಾಲೆಜ್ಮೆಂಟ್ ಜನರೇಟ್ ಆಗಿದೆ ನೋಡಿ ಇದನ್ನು ನೀವು ಪ್ರಿಂಟ್ ಮಾಡಿ ಕಸ್ಟಮರಿಗೆ ನೀವು ಕೊಡಬಹುದು ನಂತರ ಈಗ ಫಸ್ಟ್ ನಾವು ಪ್ರೀ ಫಾರ್ಮ್ ಎಂಟ್ರಿ ನಂತರ ಮೇನ್ ಫಾರ್ಮ್ ಎಂಟ್ರಿ ಮತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಮತ್ತು ಬ್ಯಾಚ್ ಜನರೇಟ್ ಮಾಡೋದು ಎರಡನೇ ಪಾರ್ಟ್ನಲ್ಲಿ ವಿಡಿಯೋ ಇರುತ್ತೆ ಇದು ಮೊದಲನೇ ಪಾರ್ಟ್ ಆಗಿದೆ ಇದರಲ್ಲಿ ಮ್ಯಾನುವಲ್ ಫಾರ್ಮ್ ಎಂಟ್ರಿ ಮತ್ತು ಪ್ರೀ ಫಾರ್ಮ್ ಎಂಟ್ರಿ ಇಲ್ಲಿ ತೋರಿಸಿಕೊಟ್ಟಿದ್ದೀನಿ ಎರಡನೇ ಪಾರ್ಟಲ್ಲಿ ಫಾರ್ಮ್ 49A ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಮೇನ್ ಫಾರ್ಮ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಕೂಪನ್ ನಂಬರ್ ಬಂದಿರುತ್ತೆ ಆ ಕೂಪನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡಿ ಏಳನೆಯ ರೋದಲ್ಲಿ ಅಡ್ರೆಸ್ ಫಿಲ್ ಮಾಡಬೇಕು ಬಾಕಿ ಎಲ್ಲ ಇಲ್ಲಿ ಡಿಫಾಲ್ಟಾಗಿ ಫಿಲ್ ಆಗಿರುತ್ತೆ ಅಡ್ರೆಸ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕು ಆಮೇಲೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲಿ ಆರ್ ಯು ಸ್ಯಾಲ್ರಿ ಅಂದರೆ ಏನಾದ್ರು ಇದ್ದರೆ ಸ್ಯಾಲ್ರಿ ಅಂತ ಸೆಲೆಕ್ಟ್ ಮಾಡಬೇಕು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತಲೂ ಸೆಲೆಕ್ಟ್ ಮಾಡ್ಬೋದು ನೋ ಇನ್ಕಮ್ ಇದ್ದರೆ ನೋ ಇನ್ಕಮ್ ಅಂತಲೂ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ ಬೆಸ್ಟ್ ಏನಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ರೆಪ್ರೆಸೆಂಟೇಟಿವ್ ಎಸ್ ಎಸ್ ಸಿ ಇಲ್ಲಿ ಮೈನರ್ ಅಪ್ಲಿಕೆಂಟಿಗೆ ಪೋಷಕರ ಡೀಟೇಲ್ಸ್ ಫಿಲ್ ಮಾಡಬೇಕು ಇಲ್ಲಾಂದರೆ ಖಾಲಿ ಬಿಡಬೇಕು ನಂತರ ಹಿಮ್ಸೆಲ್ಫ್ ಹರ್ ಸೆಲ್ಫ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ವೆರಿಫೈಯರ್ ನೇಮ್ ಇಲ್ಲಿ ಕ್ಲಿಕ್ ಮಾಡಿದರೆ ಅಪ್ಲಿಕೆಂಟ್ನ ಹೆಸರು ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತೆ ಇಲ್ಲಿ ವೆರಿಫಿಕೇಷನ್ ಪ್ಲೇಸ್ ಏನಿದೆ ಅದನ್ನು ಪ್ಲೇಸ್ ಹಾಕಿ ಸಬ್ಮಿಟ್ ಮಾಡಬೇಕು ನೋಡಿ ಇಲ್ಲಿ ಸಬ್ಮಿಟ್ ಆದ ನಂತರ ಸಜೆಸ್ಟೆಡ್ ಇ ಒ ಡೀಟೇಲ್ಸ್ ಏರಿಯಾ ಕೋಡ್ ಎಲ್ಲ ಡೀಫಾಲ್ಟ್ ಆಗಿ ಆಟೋಮೆಟಿಕ್ ಆಗಿ ಬಂದಿರುತ್ತೆ ನೋಡಿ ಇಲ್ಲಿ ಅಪ್ಲಿಕೇಶನ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲ್ಲಿ ಈ ಥರ ಬರಬೇಕು ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಮತ್ತೊಮ್ಮೆ ಫಾರ್ಮ್ 49A ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಇಲ್ಲಿ ಮ್ಯಾನುವಲ್ ಫಾರ್ಮ್ ನೀವು ಏನು ಫಿಲ್ ಮಾಡಿದಿರೋ ಅದನ್ನು 200 DPI ಕಲರಲ್ಲಿ ಮತ್ತು PDF ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡ್ಕೋಬೇಕು ಫ್ರಂಟ್ ಮತ್ತು ಬ್ಯಾಕ್ ಆಮೇಲೆ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ವೋಟರ್ ಐ ಡಿ DL ಏನಿರುತ್ತೆ ನಿಮ್ಮ ಬಳಿ ಅದನ್ನು ಸ್ಕ್ಯಾನ್ ಮಾಡಬೇಕು ಮತ್ತು ಒಂದೇ ಫೈಲ್ನಲ್ಲಿ ಇರಬೇಕು ಮ್ಯಾಕ್ಸಿಮಮ್ ಸೈಜ್ ಇಲ್ಲಿ 2 MB ಒಳಗಿರಬೇಕು ಎಲ್ಲ ಫೈಲ್ ನೀವು ಸ್ಕ್ಯಾನ್ ಆದ ಬಳಿಕ ನಂತರ ಫೋಟೋ ಸ್ಕ್ಯಾನಿಂಗ್ ನೋಡಿ 300 DPI ಕಲರ್ ಇರಬೇಕು ಮತ್ತು 213x213 ಪಿಕ್ಸೆಲ್ ಇರಬೇಕು ಸಿಗ್ನೇಚರ್ ಇಲ್ಲಿ 600 DPI ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾಡಬೇಕು ಮತ್ತು ಸೈಜ್ 60 KB ಒಳಗಿರಬೇಕು ಸಿಗ್ನೇಚರ್ ಫೋಟೋ ಸೈಜ್ 30 KB ಒಳಗಿರಬೇಕು ನೋಡಿ ಇಲ್ಲಿ ಎಕ್ಸಾಂಪಲ್ಗೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಫೋಟೋ ನೀವು ಏನು ಫಾರಮಲ್ಲಿ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಫಸ್ಟ್ ಫಾರಮ್ನ ನೀವು ಸ್ಕ್ಯಾನರ್ನಲ್ಲಿ ಇಟ್ಟುಕೊಂಡು ಫೋಟೋ ಮಾತ್ರ ಸೆಲೆಕ್ಟ್ ಮಾಡಿ ಕಲರಲ್ಲಿ 300 DPI ಮಾಡಬೇಕು ಮತ್ತು JPEG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಬೇಕು ನೀವು ಏನು ಫಾರ್ಮ್ ಮ್ಯಾನುವಲ್ ಫಾರ್ಮ್ ಫಿಲ್ ಮಾಡಿರ್ತಿರೋ ಫೋಟೋ ಹಾಕಿ ಅದನ್ನು ಇಲ್ಲಿ ಸ್ಕ್ಯಾನರ್ನಲ್ಲಿ ಇಟ್ಟು ಫೋಟೋ ಮಾತ್ರ ಸೆಲೆಕ್ಟ್ ಮಾಡಿ ನಂತರ ಸಿಗ್ನೇಚರ್ ಸೆಲೆಕ್ಟ್ ಮಾಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಸೆಲೆಕ್ಟ್ ಮಾಡಿ ರೆಸೊಲ್ಯೂಷನ್ 600 DPI ಸ್ಕ್ಯಾನ್ ಮಾಡಬೇಕು JPEG ಫಾರ್ಮೆಟ್ ಸಿಗ್ನೇಚರ್ ಮತ್ತು ಫೋಟೋ JPEG ಫಾರ್ಮೆಟಲ್ಲಿ ಇರಬೇಕು ಡಾಕ್ಯುಮೆಂಟ್ನ ನಾವಿಲ್ಲಿ PDF ಫಾರ್ಮೆಟಲ್ಲಿ ಸೆಲೆಕ್ಟ್ ಮಾಡಬೇಕು ಸ್ಕ್ಯಾನ್ ಮಾಡಬೇಕು ಫುಲ್ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕಲರನ್ನು ಸೆಲೆಕ್ಟ್ ಮಾಡಬೇಕು ನಂತರ ರೆಸೊಲ್ಯೂಷನ್ 200 ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಆ್ಯಡ್ ಆರ್ ಎಡಿಟ್ ಅಂತ ಇದೆ ನೋಡಿ ಇದನ್ನು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಯಾಕಂದರೆ ನಾವು ಎಲ್ಲ ಫೈಲ್ನ ಒಂದೇ ಫೈಲ್ನಲ್ಲಿ ಮಾಡಬೇಕು ಎಲ್ಲ ಡಾಕ್ಯುಮೆಂಟ್ಸ್ನ ಇಲ್ಲಿ PDF ಅಂತ ಸೆಲೆಕ್ಟ್ ಮಾಡಿ ನಂತರ ಸ್ಕ್ಯಾನ್ ಮಾಡಿ ಒಂದು ಸೈಡ್ ಸ್ಕ್ಯಾನ್ ಆದ ಬಳಿಕ ರಿವರ್ಸ್ ಹಾಕಿ ಮತ್ತೊಮ್ಮೆ ಆ್ಯಡ್ ಮಾಡಬೇಕು ನೋಡಿ ಇಲ್ಲಿ ಫಸ್ಟ್ ಪೇಜ್ ಇಲ್ಲಿ ಸ್ಕ್ಯಾನ್ ಆಗ್ತಾ ಇದೆ ಫಸ್ಟ್ ಪೇಜ್ ಸ್ಕ್ಯಾನ್ ಆದ ಬಳಿಕ ಬ್ಯಾಕ್ ಸೈಡ್ನ ರಿವರ್ಸ್ ಮಾಡಿ ಹಾಕಿ ಮತ್ತೆ ಸ್ಕ್ಯಾನ್ ಮಾಡಬೇಕು ಅದೇ ಥರ ಆಧಾರ್ ಕಾರ್ಡ್ ಫ್ರಂಟ್ ಬ್ಯಾಕ್ ಮತ್ತು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನಾರ ಇದ್ದರೆ ಅದನ್ನು ಕೂಡ ಫ್ರಂಟ್ ಬ್ಯಾಕ್ ಸ್ಕ್ಯಾನ್ ಮಾಡಬೇಕು ಇದೆಲ್ಲ ಒಂದೇ ಫೈಲಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಒಂದೇ ಫೈಲಲ್ಲಿ ಸ್ಕ್ಯಾನ್ ಆಗುತ್ತೆ ನೋಡಿ ಇಲ್ಲಿ ರಿವರ್ಸ್ ಹಾಕಿದ ನಂತರ ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು ಮುಂಚೆ ಆ್ಯಡ್ ಅಂತ ಮಾಡಬಾರ್ದು ರಿವರ್ಸ್ ಹಾಕಿ ತಿರುಗಿಸಿ ಹಾಕಿದ ನಂತರ ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು ಬ್ಯಾಕ್ ಸೈಡ್ ಹಾಕಿದ ನಂತರ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ
ಅದೇ ತರ ಈಗ ಮ್ಯಾನುವಲ್ ಫಾರ್ಮ್ ಫ್ರಂಟ್ ಟು ಬ್ಯಾಕ್ ಆದ ನಂತರ ಆಧಾರ್ ಕಾರ್ಡ್ ಫ್ರಂಟ್ ಮತ್ತೆ ಬ್ಯಾಕ್ ಅನ್ನು ಸ್ಕ್ಯಾನ್ ಮಾಡಬೇಕು ಎಲ್ಲಾ ಡಾಕ್ಯುಮೆಂಟ್ ಸ್ಕ್ಯಾನ್ ಆದ ಬಳಿಕ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಪಿಡಿಎಫ್ ಫಾರ್ಮ್ಯಾಟ್ ಅಲ್ಲಿ ಆ ಫೈಲ್ ಸೇವ್ ಆಗಿರುತ್ತೆ ನಂತರ ಫೋಟೋನ ನಾವು ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಪೇಂಟ್ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಿ ಫೋಟೋ ಪೇಂಟ್ ಅಲ್ಲಿ ಸೆಲೆಕ್ಟ್ ಟೂಲ್ಸ್ ಇದೆ ಇದನ್ನು ಸೆಲೆಕ್ಟ್ ತಗೊಂಡು ಇಲ್ಲಿ ಎಷ್ಟು ಫೋಟೋ ಬೇಕೋ ಎಷ್ಟು ಪಾರ್ಟ್ ಇದೆ ಅಷ್ಟು ಮಾತ್ರ ಸೆಲೆಕ್ಟ್ ಮಾಡಬೇಕು ನಂತರ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಟ್ರಾ ಪಾರ್ಟ್ ಕಟ್ ಆಗುತ್ತೆ ಆಮೇಲೆ ಇಲ್ಲಿ ರೀಸೈಜ್ ಮೇಲೆ ಕ್ಲಿಕ್ ಮಾಡಿ ನಂತರ ಪಿಕ್ಸೆಲ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಮೇಂಟೇನ್ ಆಸ್ಪೆಕ್ಟ್ ರೇಷಿಯೋ ಇದೆ ನೋಡಿ ಇದನ್ನು ಅನ್ಚೆಕ್ ಮಾಡಿ ನಂತರ ಹಾರಿಜಾಂಟಲ್ 213 ವರ್ಟಿಕಲ್ 213 ಅಂತ ಸೆಲೆಕ್ಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು ಈ ಫೋಟೋ ಸೈಜ್ 30 KB ಒಳಗಿರಬೇಕು ನಂತರ ಸೇವ್ ಮಾಡಿ ನೋಡಿ ಇದು 213x213 ಆಗಿದೆ ಸಿಗ್ನೇಚರ್ 60 KB ಒಳಗಿದ್ರೆ ಸಾಕು ಯಾವುದೇ ಪಿಕ್ಸೆಲ್ ಸೈಜ್ ನಾವು ಸೆಟ್ ಮಾಡೋ ಅವಶ್ಯಕತೆ ಇಲ್ಲ 60 KB ಒಳಗಿದ್ರೆ ಸಾಕು ನಂತರ ನಾವು ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ನೋಡಿ ಪ್ಯಾನ್ ಫಾರ್ಮ್ ಅಂತ ಇದೆ ಆ ಫೈಲ್ ನ PDF ಫೈಲ್ ಏನು ಸೇವ್ ಮಾಡಿದೆ ಅದನ್ನು ಅಪ್ಲೋಡ್ ಮಾಡಬೇಕು ಅದೇ ತರ ಫೋಟೋ ಮತ್ತೆ ಸಿಗ್ನೇಚರ್ ಇಲ್ಲಿ ಚೂಸ್ ಮಾಡಿ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇದು ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆದ ಬಳಿಕ ನೋಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್ ಫಾರ್ ಅಪ್ಲಿಕೇಶನ್ ನಂಬರ್ ಬಂದಿದೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು ಈಗ ಲಾಸ್ಟ್ ಸ್ಟೆಪ್ ಇದೆ ಸ್ನೇಹಿತರೆ ಜನರೇಟ್ ಬ್ಯಾಚ್ ಮತ್ತೊಮ್ಮೆ ಫಾರ್ಮ್ 49A ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ನೋಡಿ ಫಸ್ಟ್ ಪ್ರೀ ಫಾರ್ಮ್ ಆಯಿತು ಮೇನ್ ಫಾರ್ಮ್ ಆಯಿತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಯಿತು ಜನರೇಟ್ ಬ್ಯಾಚ್ ಮೇಲೆ ಕ್ಲಿಕ್ ಮಾಡಬೇಕು ಜನರೇಟ್ ಬ್ಯಾಚ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಸೆಲೆಕ್ಟ್ ಅಪ್ಲಿಕೇಶನ್ ಟು ಕ್ರಿಯೇಟ್ ಬ್ಯಾಚ್ ಅಂತ ಇದೆ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಜನರೇಟ್ ಬ್ಯಾಚ್ ಮಾಡಿದರೆ ಮಾತ್ರ ಪ್ಯಾನ್ ಕಾರ್ಡ್ ಡಿಸ್ಪ್ಯಾಚ್ ಆಗುತ್ತೆ ನೀವು ಎಲ್ಲ ಮಾಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಜನರೇಟ್ ಬ್ಯಾಚ್ ಮಾಡಲಿಲ್ಲ ಅಂದರೆ ಪ್ಯಾನ್ ಕಾರ್ಡ್ ಡಿಸ್ಪ್ಯಾಚ್ ಆಗಲ್ಲ ಅದರಿಂದ ಇದು ಕೊನೆಯದು ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ಮರೆಯದೆ ಜನರೇಟ್ ಬ್ಯಾಚ್ ಮಾಡಲೇಬೇಕು ನೋಡಿ ಜನರೇಟ್ ಬ್ಯಾಚ್ ಆದ ನಂತರ ಇದನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಒಂದು ಎಕ್ಸೆಲ್ ಫೈಲ್ನಲ್ಲಿ ನೀವು ಸೇವ್ ಮಾಡಿ ಪೇಸ್ಟ್ ಮಾಡಿ ಅಲ್ಲಿ ಯಾವುದೇ ನೀವು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿ ಬ್ಯಾಚ್ ಜನರೇಟ್ ಆದ ನಂತರ ಇದನ್ನು ಕಾಪಿ ಮಾಡಿ ಸೇವ್ ಮಾಡಿಕೊಳ್ಳಿ ಫ್ಯೂಚರ್ ರೆಫರೆನ್ಸ್ಗೆ ಯೂಸ್ ಆಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದೆ ಇದೇ ಥರ ಯೂಸ್ಫುಲ್ ಆದ ವಿಡಿಯೋಸ್ ನೋಡಲಿಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು